हाय फ्रेंड्स, उद्यम लोक यूट्यूब चैनल के स्वागत। फ्रेंड्स, वीडियो उत्तम अर्निंग ऐप बगे माहितियन्न तिळिसिकोडुत्तेने। नीवु ईगागले केळिद हागे मनेयल्लिये केलस माडि हण गळिसुवंत ओंदु ओळ्ळेय अर्निंग ऐप बगे तिळिसिकोडि अंत केळिद्रे, अदक्कोस्कर नानु निमगे ओंदु उत्तम ऐप बगे तिळिसिकोडुत्तिद्देने। ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ ನಲ್ಲಿ ಇದರ ಬಗ್ಗೆ ನೋಡಿರ್ತೀರಾ, ಹಾಗೆ ಕೇಳಿರ್ತೀರಾ. ಅದು ಯಾವ ಆ್ಯಪ್ ಅಂದರೆ ಅಪ್ಸ್ಟಾಕ್ಸ್ ಆ್ಯಪ್. ಫ್ರೆಂಡ್ಸ್, ನೀವು ಅಪ್ಸ್ಟಾಕ್ಸ್ ನಲ್ಲಿ ಫ್ರೀಯಾಗಿ ಅಕೌಂಟ್ ಅನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಆಧಾರ್ ಕಾರ್ಡ್ ಸೇರಿದಂತೆ ಪ್ಯಾನ್ ಕಾರ್ಡ್ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಹಾಗೆ ಅಲ್ಲಿ ಕೇಳಿರ್ತಕ್ಕಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಸಕ್ಸಸ್ಫುಲಿ ಕಂಪ್ಲೀಟ್ ಆದಮೇಲೆ ನೀವು ಇದರಲ್ಲಿ ಟ್ರೇಡಿಂಗ್ ಮಾಡಬಹುದು. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನು ಮಾಡುವುದರಿಂದ ಹಣವನ್ನು ಗಳಿಸಬಹುದು. ನಿಮ್ಮ ಫ್ರೆಂಡಿಗೆ ನೀವು ರೆಫರ್ ಮಾಡಿ ಅವರು ಆ ಒಂದು ಅಕೌಂಟನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಒಂದು ಅಕೌಂಟ್ನ ಮೇಲೆ 500 ರೂಪಾಯಿ ಬರುತ್ತೆ. ಹೀಗೆ ನೀವು ದಿನದಲ್ಲಿ 3-4 ಅಕೌಂಟ್ ರಿಜಿಸ್ಟರ್ ಆದರೆ 2000ರವರೆಗೆ ಹಣವನ್ನು ಗಳಿಸಬಹುದು. ಇದು ಒಂದು ಉತ್ತಮವಾದ ಅವಕಾಶವಾಗಿದೆ. ಹಾಗಿದ್ರೆ ಬನ್ನಿ, ಈ ಫ್ರೀ ಅಕೌಂಟ್ ಓಪನ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲೇ ತಿಳಿಸಿಕೊಡ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವು ಹೀಗೆ ನೋಡ್ತಾ ಇದ್ರಲ್ಲ, ಇಲ್ಲಿ ಸೈನ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಇಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರನ್ನು ಕೊಟ್ಟು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು. ಅದಾದ ನಂತರ ನಿಮ್ಮ ಮೊಬೈಲಿಗೆ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಆ ಓ ಟಿ ಪಿಯನ್ನು ನೀವು ಹೀಗೆ ನೋಡಿ, ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ, ಈ ಟೈಪ್ಸು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಸೈನ್ ಇನ್ ಅಂತ ಕೊಡಬೇಕು. ಅದಾದ ಕೊಟ್ಟಾದ ನಂತರ ನಿಮಗೆ ಎಂಟರ್ ಯುವರ್ ಪ್ಯಾನ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ನೀವು ಪ್ಯಾನ್ ಡೀಟೇಲ್ಸನ್ನು ಕೊಡಬೇಕು. ಹಾಗೆ ಡೇಟ್ ಆಫ್ ಬರ್ತನ್ನು ಕೊಟ್ಟು ನಂತರದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಡೀಟೇಲ್ಸನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಹಾಗೆ ಫಿಲ್ ಆದ ನಂತರ ನೆಕ್ಸ್ಟ್ ಅಂತ ಕೊಡಬೇಕು. ಐ ಆಕ್ಸೆಪ್ಟ್ ದ ಅಬೌ ಡಿಕ್ಲರೇಷನ್ ಕೊಟ್ಟು ನೆಕ್ಸ್ಟ್ ಕೊಟ್ಟಾಗ ಹೀಗೆ ಅಕೌಂಟ್ ಓಪನ್ ಆಗುತ್ತೆ. ಐ ವಾಂಟ್ ಎ ಫ್ರೀ ಸ್ಟಾಕ್ ಅಂತ ಬರುತ್ತೆ. ಹಾಗೆ ಅದರಲ್ಲಿ ಅದರ ಮೇಲೆ ಕ್ಲಿಕ್ ಆದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ಸೇರಿದಂತೆ ಹೆಸರು ಹಾಗೆ ಎಫ್ ಎಸ್ ಸಿ ಕೋಡ್ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಸೇವ್ ಆಗುತ್ತೆ. ಹಾಗೆ ನೆಕ್ಸ್ಟು ಡಿಜಿಟಲ್ ಸಿಗ್ನೇಚರ್ ಕೇಳುತ್ತೆ, ಅದನ್ನು ನೀವು ಈ ಟೈಪ್ಸಾಗಿ ಮಾಡಬೇಕಾಗತ್ತೆ. ಡಿಜಿಟಲ್ ಸಿಗ್ನೇಚರ್ ಆದ ತಕ್ಷಣ ಸಬ್ಮಿಟನ್ನು ಕೊಡಬೇಕಾಗತ್ತೆ. ಈಗ ಕನೆಕ್ಟ್ ಯುವರ್ ಡಿಜಿಟಲ್ ಲಾಕರ್ ವಿತ್ ಅಪ್ಸ್ಟಾಕ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು ಡಿಜಿಟಲ್ ಲಾಕರ್ಗೆ ನೀವು ಕನೆಕ್ಟ್ ಮಾಡಬೇಕಾಗತ್ತೆ. ಡಿಜಿ ಲಾಕರ್ ನೀವು ಕನೆಕ್ಟ್ ಮಾಡಿ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ನೋಡಿ, ಈ ಟೈಪ್ಸು ನೀವು ಕನೆಕ್ಟ್ ಯುವರ್ ಡಿಜಿ ಲಾಕರ್ ವಿತ್ ಅಪ್ಸ್ಟಾಕ್ಸ್ ಅಂತ ಇದೆ, ಹೀಗೆ ಕೊಡಬೇಕಾಗತ್ತೆ. ಹೀಗೆ ಕೊಟ್ಟ ಆದ ತಕ್ಷಣ ನೀವು ಅಲ್ಲಿ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಹಾಗೆ ನೀವು ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಆಧಾರ್ಗೆ ಲಿಂಕ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರನ್ನ ನೀವು ಮೊಬೈಲ್ ನಂಬರ್ಗೆ ಈ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ನೋಡಿ, ಈ ಟೈಪ್ಸಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗೆ ಕಂಟಿನ್ಯೂ ಆದ ತಕ್ಷಣ ನೀವು ಇಲ್ಲಿ ಅಲೋ ಅಂತ ಇದೆ, ನೀವು ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಅಲೋ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟು ಕ್ಲಿಕ್ ಆನ್ ಅಲೋ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಟೈಪ್ಸ್ ಆಗಿ ಬರುತ್ತೆ. ಈ ನೀವು ಅಲೋ ಆ್ಯಕ್ಸೆಸ್ ಅಂತ ಕೊಡಬೇಕಾಗತ್ತೆ. ಹೀಗೆ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಹಾಗೆ ಇಲ್ಲಿ ಕ್ಯಾಮ್ರಾ ಪರ್ಮಿಷನ್ ತೊಗೊಂಡು ನೀವು ಒಂದು ಫೋಟೋವನ್ನು ತೆಗೆದುಕೊಳ್ಬೇಕಾಗತ್ತೆ. ಫೋಟೋ ತೆಗೆದುಕೊಂಡು ಮತ್ತೆ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಓ ಟಿ ಪಿ ಜನ್ರೇಟ್ ಆಗಿರೋದನ್ನ ಮತ್ತೆ ಕೊಟ್ಟು ಆ್ಯಕ್ಟಿವ್ ಸಿಗ್ಮೆಂಟ್ಸನ್ನು ಕೊಟ್ಟು ನೆಕ್ಸ್ಟು ಆಧಾರ್ ಕಾರ್ಡ್ ಕೇಳುತ್ತೆ, ಐ ಡಿ ಪ್ರೂಫ್. ಇದನ್ನು ನೀವು ಇಲ್ಲಿಯೂ ಕೂಡ ಓ ಟಿ ಪಿ ಜನ್ರೇಟ್ ಆಗುತ್ತೆ, ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಜನ್ರೇಟ್ ಆಗುತ್ತೆ. ಹಾಗೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕು. ಹೀಗೆ ಸಬ್ಮಿಟ್ ಆದ ತಕ್ಷಣ ಸೈನ್ ಆಗುತ್ತೆ. ಹಾಗೆ ಓ ಟಿ ಪಿ ಎಂಟ್ರಿ ಆದ ತಕ್ಷಣ ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದ ನಂತರ
ವೆರಿಫೈ ಆಗಿ ಎರಡು ಮೂರು ದಿನದೊಳಗೆ ನಿಮ್ಮ ಅಕೌಂಟು ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಹಬ್ಸ್ಟಾಕ್ಸ್ನಲ್ಲಿ ಡಿಮೇಟ್ ಅಕೌಂಟನ್ನು ಫ್ರೀಯಾಗಿ ಓಪನ್ ಮಾಡಬೇಕಂತಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಅಕೌಂಟನ್ನು ಓಪನ್ ಮಾಡಿ ಹಾಗೆ ಅರ್ನಿಂಗ್ ಮಾಡಿ. ಥ್ಯಾಂಕ್ ಯು.